ಹಾಯ್ ಫ್ರೆಂಡ್ಸ್ ಹೆಲೋ ಎವರೆ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸ್ಟ್ರೀ ಸರ್ಕಲ್ ಇವತ್ತು ನಾವು ನಾವೇನಪ್ಪ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಅಂತಂದರೆ ಹಿಂದಿನ ತರಗತಿಯಲ್ಲಿ ತೀವ್ರ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ವಿ ಇವತ್ತು ನಾವು ತೀವ್ರ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಪಕ್ಷಿಗಳು ಇರ್ತಕ್ಕಂಥದ್ರಿಂದ ನಮ್ಮ ಭೂಮಿಯ ಮೇಲೆ ಏನೆಲ್ಲ ಪ್ರಯೋಜನಗಳಾಗ್ತಾಯಿದೆ ಅಂತ ನೋಡೋಣ ಮೊದಲನೇದಾಗಿ ಪಕ್ಷಿಗಳು ಬೀಜಗಳನ್ನು ಹರಡುತ್ತವೆ ನೀವು ನೋಡಿರ್ಬೋದು ಮರದಲ್ಲಿ ಮೇಲೆ ಕುಂತಿರ್ತಕ್ಕಂಥ ಪಕ್ಷಿ ಹಣ್ಣನ್ನು ತಿನ್ನಬೇಕಾದ್ರೆ ಒಂದೊಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ತಿರೋದಕ್ಕೆ ಹಾರಬೇಕಾದ್ರೆ ಹಣ್ಣು ತಿಂದಾದ ಮೇಲೆ ಬೀಜನ ಕೆಳಕ್ಕೆ ಬಿಡುತ್ತೆ ಆವಾಗ ಆ ಬೀಜ ಕೆಳಗೆ ಬಿದ್ದು ಮಳೆ ಬಂದು ಮೊಳಕೆ ಹೊಡೆದು ಬೀಜ ಆಗ ಮರ ಆಗುತ್ತೆ ತದನಂತರ ಪಕ್ಷಿಗಳು ಸಸ್ಯಗಳನ್ನು ಪರಾಗಸ್ಪರ್ಶ ಮಾಡುತ್ತವೆ ನೀವು ನೋಡಿರ್ಬೋದು ಹಕ್ಕಿಗಳು ಹೂಗಳ ಮೇಲೆ ಕೂತ್ಕೊಂಡಿರ್ತವೆ ಆವಾಗ ಅ ಅನಿಮೋಫಿಲಿ ಆಗುತ್ತೆ ಅಂತಂದರೆ ಅನಿಮೋಫಿಲಿ ಆಕಾರ ಬೈದಿ ಬರ್ಡ್ಸ್ ಅಂದರೆ ಕೂತಾಗ ಆ ರೆಕ್ಕೆ ಮತ್ತು ಅದರ ಕೊಕ್ಕು ಮತ್ತು ಕಾಲುಗಳಲ್ಲಿ ಸಸ್ಯಗಳ ಮೇಲಿರ್ತಕ್ಕಂಥ ಪೋಲನ್ ಗ್ರೇಜ್ಗಳು ಅದಕ್ಕೆ ಅಂಟಿಗೆ ನಿರ್ತವೆ ಆ ಒಂದು ಪಕ್ಷಿ ಮರದಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಅಂತ ಇರುತ್ತೆ ಮೊದಲನೇದಾಗಿ ಆ ಪಕ್ಷಿ ಗಂಡು ಹೂವಿನ ಮೇಲೆ ಕೂತ್ಕೊಂಡಿರುತ್ತೆ ತದನಂತರ ಆರಿಗೆ ಹೋಗಿ ಎಣ್ಣಿನ ಮೇಲೆ ಕುತ್ಕೊಂಡು ಆವಾಗ ಆ ಪೋಲಂಗನಿಸು ಗಂಡಿನಂತೆ ಪೋಲನ್ ಪೋಲಂಗನಿಸು ಹೆಣ್ಣಿನ ಪೋಲಂಗನಿಸ್ ಮೇಲೆ ಬಿದ್ದಾಗ ಕ್ರಿಯೆ ಆಗುತ್ತೆ ಆಗಿ ಅವಾಗ ಪಾಲಿನೇಷನ್ ಆಗುತ್ತೆ ನೆಕ್ಸ್ಟು ಪಕ್ಷಿಗಳು ಕೀಟಗಳ ನಿಯಂತ್ರಣಗಳನ್ನು ಮಾಡ್ತವೆ ನೀವು ನೋಡಿರ್ಬೋದು ಪಕ್ಷಿಗಳು ಹೊಲದಲ್ಲಿ ಕೀಟಗಳನ್ನ ಕುಕ್ಕಂತ ಕುಕ್ಕಂತ ತಿಂತಾ ಇರ್ತವೆ ನೆಕ್ಸ್ಟು ಅವು ಸಂರಕ್ಷಣೆಯನ್ನು ಉತ್ತೇಜಿಸ್ತದೆ ಮತ್ತು ಪಕ್ಷಿಗಳನ್ನು ಆರ್ಥಿಕತೆಯನ್ನು ಬೆಂಬಲಿಸ್ತವೆ ಆರ್ಥಿಕತೆ ಅಂತಂದ್ರೆ ನೀವು ನೀವು ನೋಡಿರ್ಬೋದು ನೀವು ನಾವು ಅವು ಪಕ್ಷಿಗಳು ಕೀಟಗಳನ್ನು ತಿಂದೇ ಕೀಟಗಳು ಹೊಲದ ಕಮ್ಮಿ ಆಗ್ತವೆ ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ ಆಮೇಲೆ ಎಷ್ಟೋ ಜನ ಪಕ್ಷಿಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಈ ಪಕ್ಷಿಗಳು ಅಳಿವಿನಂಚಿನಲ್ಲಿ ಇದ್ದಾವೆ ಈ ಅಳಿವಿನಂಚಿನಲ್ಲಿರ್ತಕ್ಕಂಥ ಮೊದಲನೇದಾಗಿ ಪಕ್ಷಿಗಳನ್ನ ನೋಡ್ತಾ ಹೋಗೋಣ ಫಸ್ಟು ದಿ ಜೇಡನ್ಸ್ ಕೋರ್ಸರ್ ಅಂತ ನೋಡಿ ಈ ಪಕ್ಷಿ ಹೇಗಿದೆ ಅಂತ ಇದು ಪೆನಿನ್ಸಲ್ ಭಾರತದ ಶ್ರೀಲಂಕಾ ಮಲೇಶ್ವರ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದ ರಾಜ್ಯದ ಉತ್ತರ ಭಾಗದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಪಕ್ಷಿ ಆಗಿದೆ ಅಂತ ನೋಡಿ ಇದು ನೆಕ್ಸ್ಟ್ ಆವಾಸ ಸ್ಥಾನ ಇದು ತೆರೆದ ಪ್ರದೇಶಗಳೊಂದಿಗೆ ಅಡೆತಡೆ ಇಲ್ಲದೆ ಕುರುಚಲು ಕಾಡು ಅಂತಂದ್ರೆ ತೆರೆದ ಪ್ರದೇಶಗಳು ಅಂತಂದ್ರೆ ಹುಲ್ಲುಗಾವಲು ಹುಲ್ಲುಗಾವಲುಗಳಲ್ಲಿ ಅಡೆತಡೆ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶ ನಿರ್ಗಮನ ಪ್ರದೇಶದಲ್ಲಿ ಜೀವಿಸತಕ್ಕಂಥ ಪಕ್ಷಿ ಇದು ನೆಕ್ಸ್ಟ್ ಏನಪ್ಪಾ ಇದ್ರ ವಿವರಣೆ ಏನಪ್ಪ ಅಂತಂದ್ರೆ ಈ ಜೇರ್ಡನ್ಸ್ ಕೋರ್ಸರ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಸ್ಥಳೀಯ ನೋಡಿ ಕೇಳಬಹುದು ಯಾಕಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ನೆರವೇರೆಯಾದಂತಹ ರಾಜ್ಯ ಆಂಧ್ರ ಪ್ರದೇಶ ಇಲ್ಲಿ ಕೇಳಬಹುದು ಈ ಅಳಿವಿನಂಚಿನಲ್ಲಿ ಈ ಪಕ್ಷಿ ಇದೆ ಇದು ಯಾವ ರೀತಿ ಮಾನವನಿಂದ ಬೆದರಿಕೆಗಳನ್ನು ಎದುರಿಸ್ತಾ ಇದೆಯಪ್ಪ ಅಂತಂದರೆ ಮೊದಲನೇದಾಗಿ ಕುರುಚಾವ ಕುರುಚಲು ಕಾಡುಗಳನ್ನು ತೆರವುಗೊಳಿಸ್ತಿರ್ತಕ್ಕಂಥದ್ದು ತದನಂತರ ಹೊಸ ಹುಲ್ಲುಗಾವಲುಗಳ ಸೃಷ್ಟಿ ಹೊಸ ಹುಲ್ಲುಗಾವಲು ಸೃಷ್ಟಿ ಅಂತಂದರೆ ಮಾನವ ಹೆಂಗೆ ಅಂತಂದರೆ ಇರ್ತಕ್ಕಂಥ ಹುಲ್ಲುಗಾವಲುಗಳಲ್ಲಿ ದನ ಎಲ್ಲ ಮಿಶಿದ ಕೊಟ್ಟಲೆ ಆ ಹುಲ್ಲು ಎಲ್ಲ ಖಾಲಿ ಆಗ್ತಾ ಬಂದಿರ್ತಂದರೆ ಪೂರ್ತಿಯಾಗಿ ತಿಂದಿರುತ್ತೆ ನೆಕ್ಸ್ಟು ಹೊಸ ಹುಲ್ಲು ಬೆಳೆಸಲಿಕ್ಕೆ ನಮ್ಮ ರೈತರು ಯಾವ ರೀತಿ ಏನೇನು ಪರಿಕ್ರಮಗಳನ್ನು ತೆಗ್ದು ಕೈಗೊಳ್ತಾರೆ ಅಂತಂದರೆ ಆ ಹುಲಿಗೆ ಬೆಂಕಿಯನ್ನು ಹತ್ತಾರೆ ಆ ಬೆಂಕಿ ಹತ್ತಿದಾಗ ಆ ಹುಲ್ಲು ತನ್ನ ಬುಡ ಸಮೇತ ಸುಟ್ಟು ಹೋಗ್ತದೆ ತದನಂತರ ಮುಂದಿನ ವರ್ಷ ಮತ್ತೆ ಹೊಸ ಹುಲ್ಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಈ ಪ ಈ ಪಕ್ಷಿಗೆ ಬಹಳ ತೊಂದರೆ ಆಗ್ತಿದೆ ಅಂತೆ ನೆಕ್ಸ್ಟು ಭೂಮಿ ಬೆಳೆಗಳನ್ನು ಬೆಳೆಯುವುದು ನೋಡಿ ಡ್ರೈಲ್ಯಾಂಡ್ ಕಲ್ಟಿವೇಶನ್ ಮಾಡ್ತಕ್ಕಂಥ ಮಾಡದ ಮ ಮಾಡ್ತಕ್ಕಳಿಂದ ಇವು ಭಾಳ ತೊಂದರೆ ಆಗ್ತಿದೆ ಅಂತೆ ಮತ್ತು ಅಕ್ರಮ ಬೆಲೆ ಬೀಳುವಿಕೆ ಅಂತಂದರೆ ಮನುಷ್ಯ ತನ್ನ ಬಾಯಿ ಚಪ್ಪಲ ಬೇಟೆ ಬಾಯಿ ಚಪ್ಪಳ ತೀರ್ಸ್ಕೋಕ್ಕೋಸ್ಕರ ಬೇಟೆ ಇದ್ದಾನೆ ಮತ್ತು ವಿದೇಶಿ ಮರಗಳ ತೋಟಗಳು ಅಂತಂದರೆ ಆ ಪಕ್ಷಿ ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಬೆಳಿ ಬೆಳೀತಕ್ಕಂಥ ಪ್ರವೃತ್ತಿಯನ್ನು ಪರಿಸರನ ಹೊಂದ್ಕೊಂಡಿತ್ತು ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಹಣ್ಣುಗಳನ್ನು ತಿಂದು ಅದಕ್ಕೆ ರೂಢಿಯಾಗಿರುತ್ತೆ ಬೇರೊಂದು ದೇಶದಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನು ತಗೊಂಡು ಬಂದು ನಮ್ಮ ದೇಶದಲ್ಲಿ ನಾವು ಹಾಕಿದಾಗ ಆ ಪಕ್ಷಿಗೆ ಏನೋ ಒಂಥರ ಅದಕ್ಕೆ ತಿನ್ನಲ್ಲ ಅದು ಮತ್ತು ಏನಪ್ಪ ಅಂತಂದರೆ ಕಲ್ಲುಗಾರಿಕೆ ನೋಡಿ ಎಲ್ಲಿ ಕಲ್ಲುಗಾರಿಕೆ ಮತ್ತು ನದಿ ಕಾಲುಗಳ ನಿರ್ಮಾಣ ಕಲ್ಲು ಗಣಿಗಾರಿಕೆ ಗಣಿಯಲ್ಲಿ ಯಾವತ್ತೂ ಸೌಂಡ್ ಇದೆ ಇರುತ್ತೆ ಸೌಂಡ್ ನಡೀತಾನೆ ಇರುತ್ತೆ ಆವಾಗ ಪಕ್ಷಿಗಳಿಗೆ ಅತಿ ಹೆಚ್ಚು ವಾಯು ಏನು ಶಬ್ದಮಾಲಿನೇ ಆಗಿ ಬರಲ್ಲ ಅವು ಸೂಕ್ಷ್ಮ ಜಾತಿ ಹಾಗಾಗಿ ಅತಿ ಹೆಚ್ಚು ಸೌಂಡ್ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಪಕ್ಷಿ ಇರಲ್ಲ ನೆಕ್ಸ್ಟು ಕಾಲುವೆಗಳ ನಿರ್ಣಾಮ ನದಿಯು ಕಾಲುವೆಗಳ ನಿರ್ನಾಮ ನೆಕ್ಸ್ಟು ಬಿಳಿ ಹೊಟ್ಟೆಯ ಹೆರಾನ್ ನೋಡಿ ಇದು ಬಿಳಿ ಹೊಟ್ಟೆಯ ಹೆರನ್ ಹೇಗಿದೆ ಅಂತ ವಿವರಣೆ ಇದು ಅಸ್ಸಾಮು ಅರುಣಾಚಲ ಪ್ರದೇಶ ಅಥವಾ ಈ ಆರು ಸ್ಥಳಗಳಲ್ಲಿ ಭೂತಾನು ಅಥವಾ ಎರಡು ಸೈಟ್ಗಳಲ್ಲಿ ಮತ್ತು ಮಯನ್ಮಾರ್ನಲ್ಲಿ ಕೇವಲ ಅತ್ಯಂತ ಅಪರೂಪದ ಪಕ್ಷಿ ನೋಡಿ ಈ ಬಿಳಿ ಹೊಟ್ಟೆಯರ ನೆಲ್ಲಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಮೊದಲನೇದಾಗಿ ಅಸ್ಸಾಮಲ್ಲಿ ಕಂಡುಬರುತ್ತೆ ತದನಂತರ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಿರುತ್ತೆ ನೆಕ್ಸ್ಟು ಭೂತಾನ್ದಲ್ಲಿ ಕಂಡು ಬರ್ತದೆ ನೋಡಿ ಭಾರತದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಅಂತ ಬಂದಾಗ ನಾವು ಆಗಲಿ ಬಹಳ ಇಂಪಾರ್ಟೆಂಟು ಎಸ್ಪೆಷಲಿ ರಾಷ್ಟ್ರೀಯ ಉದ್ಯಾನವನಗಳು ರಾಮ್ಸರ್ ಸೈಟ್ಸ್ಗಳು ಅಳಿವಿನಂಚಿನಲ್ಲಿ ಜೀವಿಗಳು ಹಾಗೂ ಪಕ್ಷಿಗಳು ಈಶಾನ್ಯ ಭಾರತಕ್ಕೆ ಬಂದಂಥ ಯಾವುದೇ ಒಂದು ವಿಷಯ ಆಗ್ಲಿ ನಾವು ಸ್ವಲ್ಪ ಜಾಗೃತಿಯಿಂದ ಓದ್ಕೋಬೇಕು ಯಾಕಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಆ ಭಾಗದಿಂದ ಕೇಳ್ತಕ್ಕಂಥ ಕ್ವಶನ್ಸು ಬಹಳ ಕ್ವಶನ್ಸ್ ಕೇಳ್ತಾ ಇರ್ತವೆ ಇದು ಆವಾಸ ಸ್ಥಾನ ಇದು ಮರಳು ಮತ್ತು ಜಲ್ಲಿ ಪಟ್ಟಿಗಳು ಅಥವಾ ಒಳನಾಡಿನ ಸರೋವರಗಳನ್ನು ಹೊಂದಿರ್ತಕ್ಕಂಥ ನದಿಗಳಲ್ಲಿ ನೋಡಿ ಮರಳು ಮತ್ತೆ ಜಲ್ಲಿ ಪಟ್ಟಿಗಳು ಹೊಂದಿರ್ತಕ್ಕಂಥ ಜಾಗದಲ್ಲಿ ಈ ಒಳನಾಡಿನ ಸರೋವರಗಳಲ್ಲಿ ಹೆಚ್ಚು ಜೀವಿಸ್ತಕ್ಕಂಥ ಪಕ್ಷಿ ಇದು ಇದು ಯಾವ ರೀತಿ ಮಾನವನಿಂದ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆ ಅಂತಂತಂದ್ರೆ ಮಾನವರಿಂದ ನೇರ ಶೋಷಣೆ ಮತ್ತು ಅಡಚಣೆ ಮೂಲಕ ತಗ್ಗು ಪ್ರದೇಶ ಕಾಡುಗಳ ಜೋಗನೃಷ್ಟಿ ಅಂತಂದರೆ ನಮ್ಮ ನಾವು ಮಾನವರು ಕೆರೆ ಕಟ್ಟಗಳನ್ನೆಲ್ಲ ಅಳಿಸಿ ಹಾಕಿ ಅದರ ಮೇಲೆ ಅಪಾರ್ಟ್ಮೆಂಟು ನಮಗೆ ಬೇಕಾದಂತಹ ಪರಿಸರವನ್ನು ನಿರ್ಮಿಸ್ಕೊತ ಹಾಗಾಗಿ ಜೌಗು ಪ್ರದೇಶಗಳ ಅನಾವೃಷ್ಟಿಯನ್ನು ಮಾಡ್ತಾ ಇದ್ವಿ ಆ ಜೌಗು ಪ್ರದೇಶದ ಮೂಲ ಇವು ಗೂಡ್ ಕಟ್ಕೊಂತಿತ್ತು ಈಗ ನಾವು ಅವನ್ನ ಹಾಳು ಮಾಡೋದ್ರಿಂದ ಅವು ಸಂತತಿನೇ ನಶಿಸಿ ಹೋಗ್ತಾ ಇದೆ ನೆಕ್ಸ್ಟ್ ಬಂಗಾಳ ಫ್ಲೋರಿಕ ನೋಡಿ ಎಷ್ಟು ಚೆನ್ನಾಗಿದೆ ಆ ಪಕ್ಷಿ ಇದು ಏನಪ್ಪಾ ಅಂತಂದ್ರೆ ಅಪರೂಪದ ಬಸ್ಟರ್ ಜಾತಿಯ ತನ್ನ ಸಂಯೋಗದ ನೃತ್ಯಕ್ಕೆ ಹೆಸರು ಹೆಸರುವಾಸಿಯಾಗಿದೆ ನೋಡಿ ಕೇಳ್ಬೋದು ಇದನ್ನ ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಯಾವ ಪಕ್ಷಿಯು ಅಪರೂಪದ ಬಸ್ಟರ್ಡ್ ಜಾತಿಯ ನೃತ್ಯದ ಸಮಯದಕ್ಕೆ ಹೆಸರುವಾಸಿಯಾಗಿದೆ ಅಂತ ನಾಲ್ಕು ಆಪ್ಷನ್ ಕೊಟ್ಟು ಕೇಳಬಹುದು ಈ ಆಪ್ಷನ್ ಕೊಟ್ಟಾಗ ನಾವು ಏನು ಹಾಕ್ಬೇಕು ಆನ್ಸರ್ ಬೆಂಗಾಲ್ ಫ್ಲೋರಿಕನ್ ಅಂತ ಹಾಕ್ಬೇಕು ನೆಕ್ಸ್ಟ್ ಇದರ ಆವಾಸ ಸ್ಥಾನ ಬಂದು ಹುಲ್ಲುಗಾವಲುಗಳು ಮತ್ತು ಸಾಂದರ್ಭಿಕವಾಗಿ ಕುರುಚಲು ಕಾಡುಗಳಿಂದ ಕೂಡಿರುತ್ತದೆ ನೋಡಿ ಹುಲ್ಲುಗಾವಲು ಮತ್ತು ಸಾಂದರ್ಭಿಕದ ಕುರುಚಲು ಕಾಡುಗಳು ಅಂತಂದ್ರೆ ಸಣ್ಣ ಸಣ್ಣ ಮುಳ್ಳು ಗಿಡ ಗಂಟೆ ಬರೆದಿರ್ತಕ್ಕಂಥ ಜಾಗದಲ್ಲಿ ಈ ಬೆಂಗಾಳಿ ಫ್ಲೋರಿಕನ್ ಇರುತ್ತಂತೆ ಇದು ಏನಪ್ಪ ಅಂದ್ರೆ ಇದ್ರ ನೋಡಿ ಒಂದು ಏನಪ್ಪ ಸ್ಪೆಷಲ್ ಅಂತಂದರೆ ಕೇವಲ ಮೂರು ದೇಶಗಳಿಗೆ ಸ್ಥಳೀಯವಾಗಿದೆ ನೋಡಿ ಈ ಬೆಂಗಾಳಿ ಫ್ಲೋರಿಕನ್ ಕೇವಲ ಮೂರೇ ರಾ ರಾಷ್ಟ್ರಕ್ಕಂತೆ ಸೀಮಿತವಾಗಿದೆ ಯಾವುದಪ್ಪ ಅಂತಂದರೆ ಕಾಂಬೋಡಿಯ ಭಾರತ ಮತ್ತು ನೇಪಾಳ ನೋಡಿ ಈ ಮೂರೇ ರಾಷ್ಟ್ರಕ್ಕೆ ಸೀಮಿತವಾಗಿದೆಯಂತೆ ಇದು ಭಾರತದಲ್ಲೂ ಕೂಡ ಮೂರು ರಾಜ್ಯದಲ್ಲಿ ಮಾತ್ರ ಕಂಡು ಬರ್ತದೆ ಅಂತ ಯಾವ್ದಪ್ಪ ಅಂತಂದ್ರೆ ಒಂದು ಉತ್ತರ ಪ್ರದೇಶ ತದನಂತರ ಅಸ್ಸಾಂ ಮತ್ತೆ ಅರುಣಾಚಲ ಪ್ರದೇಶ ಇದು ಮಾನವರಿಂದ ಯಾವ ರೀತಿ ಬೆದರಿಕೆಗಳನ್ನ ಅನುಭವಿಸ್ತಾ ಇದೆ ಅಂತಂದ್ರೆ ಕೃಷಿ ಸೇರಿದಂತೆ ವಿವಿಧ ಉದ್ದೇಶಗಳಾಗಿ ನೋಡಿ ಮಾನವನು ಕೃಷಿ ಮಾಡ್ತಾ ಒಂದು ಹವ್ಯಾಸದಿಂದ ಅಷ್ಟು ಆವಾಸ ಸ್ಥಾನದ ನಿರಂತರ ಪರಿವರ್ತನೆ ಅದರ ಜನಸಂಖ್ಯೆ ಕುಸಿತಕ್ಕೆ ಪ್ರಮುಖ ಆವಾಸ ಸ್ಥಾನದ ನಿರಂತರ ಪರಿವರ್ತನೆ ನಿರಂತರ ಪರಿವರ್ತನೆ ಅಂತಂದ್ರೆ ಒಂದೇ ಹತ್ರ ಇರ್ತಕ್ಕಂಥ ಪಕ್ಷಿಗೆ ಬೇರೆ ಜಾಗಗಳು ಬೇರೆಯವ್ರು ಆಕ್ರಮಿಸಿದಾಗ ಅದು ಒಂದೊಂದು ಕಟ್ಟೋದು ನೆಕ್ಸ್ಟ್ ಇನ್ನೊಂದು ಕಟ್ಟೋದು ಮತ್ತೆ ಇನ್ನೊಂದ್ ತಕ್ಕ ಗೂಡನ್ನು ಕಟ್ಟೋದ್ರಿಂದ ಅವಕ್ಕೆ ತೊಂದರೆ ಆಗುತ್ತೆ ಇದರಿಂದ ಆವಾಸ ಸ್ಥಾನದ ನಿರಂತರ ಪರಿವರ್ತನೆ ಆಗ್ತಾ ಹೋಗುತ್ತೆ ಆವಾಗ ಆ ಪಕ್ಷಿ ಜಾಸ್ತಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅದರ ಅವನತಿಗೆ ಮುಖ್ಯವಾಗಿ ಕಾರಣ ಆಗಿದೆ ಅಂತ ನೆಕ್ಸ್ಟು ಹಿಮಾಲಯನ್ ಕ್ವಿಲ್ ಅಂತ ನೋಡಿ ಇದು ಹೇಗಿದೆ ಇದರ ಆವಾಸ ಸ್ಥಾನ ಬಂದು ಎತ್ತರದ ಹುಲ್ಲು ಮತ್ತು ಕಡಿದಾದ ಬೆಟ್ಟಗಳ ಮೇಲೆ ಕೂರ್ಚರುಗಳು ನೋಡಿ ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಪಶ್ಚಿಮ ಹಿಮಾಲಯದಲ್ಲಿ ಕಂಡುಬರ್ತಕ್ಕಂಥ ಹಿಮಾಲಯನ್ ಕ್ವಿಲ್ ಅಂತ ಇದೆ ಇದು ಯಾವ ರೀತಿ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆಯಪ್ಪ ಅಂತಂದರೆ ಆವಾಸ ಸ್ಥಾನದ ಮಾರ್ಪಾಡು ಜೊತೆಗೆ ವಸಾಹತುಶಾಹಿ ಅವಧಿಯಲ್ಲಿ ವಿವೇಚನೆ ಇಲ್ಲದೆ ಬೇಟೆ ನೋಡಿ ಆವಾಸ ಸ್ಥಾನದ ಮಾರ್ಪಾಡು ನೆಕ್ಸ್ಟ್ ವಿವೇಚನೆ ಇಲ್ಲದ ಬೇಟೆ ನೆಕ್ಸ್ಟ್ ಗುಲಾಬಿ ತಲೆಯ ಬಾತುಕೊಳ್ಳಿ ನೋಡಿ ಇದರ ಹೆಡ್ ಯಾವ ಥರ ಪಿಂಕ್ ಕಲರ್ ಇದೆ ಅಂತ ಏನಪ್ಪ ಗಂಡುಗಳು ಆಳವಾದ ಮತ್ತು ಗುಲಾಬಿ ತಲೆ ಮತ್ತು ಕುತ್ತಿಗೆಯನ್ನು ಹೊಂದಿರುತ್ತವೆ ನೋಡಿ ಎಸ್ಪೆಷಲಿ ಈ ಜಾತಿಯಲ್ಲಿ ಗಂಡುಗಳು ಮಾತ್ರ ಅಂತೆ ಗುಲಾಬಿ ತಲೆ ಮತ್ತು ಗುಲಾಬಿ ಕುತ್ತಿನ ಹೊಂದಿರತಕ್ಕಂಥದ್ದು ಇದರಿಂದ ಹಕ್ಕಿ ಅದರ ಎಷ್ಟು ನೋಡಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರತಕ್ಕಂಥ ಜಾ ಇದಕ್ಕೆ ಈ ಪಕ್ಷಿಗೆ ಈ ಥರ ಹೆಸರು ಬಂದಿದೆ ಅಂತ ನೆಕ್ಸ್ಟು ಆವಾಸ ಸ್ಥಾನ ಬಂದು ತಗ್ಗು ಪ್ರದೇಶದ ಕಾಡುಗಳು ಮತ್ತು ಎತ್ತರದ ಹುಲ್ಲುಗಾವಲುಗಳಲ್ಲಿ ಅತಿಯಾದ ಬೆಳೆದ ಇನ್ನೂ ನೀರಿನ ಕೊಳಗಳು ನೋಡಿ ತಗ್ಗಾದ ಕಾಡುಗಳಂತೆ ಮತ್ತು ಎತ್ತರದ ಹುಲ್ಲುಗಾವಲುಗಳಲ್ಲಿ ಅತಿಯಾಗಿ ಬೆಳೆದ ಇನ್ನೂ ನೀರಿನ ಕೊಳಗಳು ಈಗ ನೀವು ಕೇಳ್ಬೋದು ಪಕ್ಷಿಗಳು ಸರ್ ಯಾಕೆ ಹತ್ರ ಕೊಳಗಳಲ್ಲೇ ಇರ್ತವೆ ಅಲ್ಲಿ ಕೊಳಗಳಲ್ಲಿ ಮೀನು ಕ್ರಿಮಿ ಕೀಟಗಳು ಯಾವುದೇ ಥರದ ಒಂದು ಬಾಲಗಳು ಅವನ್ನ ತಿನ್ನಕ್ಕೆ ಅವಕ್ಕೆ ಆಗಿರ್ತವೆ ನೆಕ್ಸ್ಟು ಜೋಗುಗಳು ಮತ್ತು ಜೋಗು ಪ್ರದೇಶಗಳಲ್ಲಿ ಇವು ವಾಸಸ್ಥಾನ ಮಾಡ್ತವೆ ನೆಕ್ಸ್ಟು ಏನಪ್ಪ ವಿವರಣೆ ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಮೊದಲನಾಗಿ ಭಾರತದಲ್ಲಿ ಕಂಡುಬರುತ್ತೆ ತದನಂತರ ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತೆ ಮತ್ತು ಮಯಾನ್ಮಾರ್ನಲ್ಲಿ ಕಂಡುಬರುತ್ತೆ ಅಂತ ದಾಖಲ ಅಂತೆ ನೆಕ್ಸ್ಟು ಇದು ಎಲ್ಲಿಂದ ಬಂದಿದೆ ಇದು ಯಾವ ಭಾಗದಿಂದ ಬಂದಿದೆ ಅಂತಂದರೆ ನೋಡಿ ಎಸ್ಪೆಷಲಿ ನಾನು ಆಗಲೇ ಹೇಳಿದೆ ಈಶಾನ್ಯ ಭಾರತದ ಮೇಲೆ ನಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಗೊತ್ತೈತಪ್ಪ ಅಂತಂದರೆ ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ಕ್ವಿಕ್ಕಾಗಿ ನೋಡ್ಕೋಬೇಕು ಏನಪ್ಪ ಅಂತಂದರೆ ಈ ಈ ಹಿಮ ಇದು ಗುಲಾಬಿ ತಲೆಯ ಬಾತುಕೋಳಿ ಈಶಾನ್ಯ ಭಾರತದಿಂದ ಬಂದಿದೆ ಅಂತ ನೋಡಿ ಈಶಾನ್ಯ ಭಾರತದಿಂದ ಬಂದಿದೆ ಅಂತೆ ಇದು ಏನೇನಪ್ಪ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆ ಅಂತಂದರೆ ಜೌಗು ಪ್ರದೇಶದ ಅವನತಿ ಮತ್ತು ಆವಾಸ ಸ್ಥಾನದ ನಷ್ಟ ನೋಡಿ ಅದರ ಗೂಡನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತು ಜೌಗು ಪ್ರದೇಶಗಳನ್ನು ನಾವು ಹಾಳು ಮಾಡ್ತಕ್ಕಂಥದ್ದು ಅದರದ ಅವನತಿ ಮತ್ತು ಬೇಟೆ ಮತ್ತು ಅದರ ಅವನತಿಗೆ ಮುಖ್ಯ ಕಾರಣ ಆಗಿದೆ ಅಂತೆ ನೆಕ್ಸ್ಟು ಬೆರೆಯುವ ಲ್ಯಾಫಿಂಗ್ ನೋಡಿ ಯಾವ ಥರ ಇದೆ ಇದು ಭಾರತಕ್ಕೆ ಚಳಿಗಾಲದ ವಲಸೆಗಾರ ನೋಡಿ ಕೇಳ್ಬೋದು ಈ ಕೆಳಗಿನ ಯಾವ ಪಕ್ಷಿಯು ಭಾರತದಲ್ಲಿ ಚಳಿಗಾಲದ ವಲಸೆಗಾರ ಎಂದು ಕರೆಯುವರು ಅಂತ ಕೇಳ್ಬೋದು ಅವಾಗ ನಮ್ಮ ಆನ್ಸರ್ ಏನಾಗಿರ್ಬೇಕು ಅಂತಂದರೆ ಬೆರೆಯುವ ಲ್ಯಾಫಿಂಗ್ ಅಂತ ಇರುತ್ತೆ ಏನಪ್ಪ ಇದ್ರ ಆವಾಸ ಸ್ಥಾನ ಅಂತಂದರೆ ಪಾಳು ಗದ್ದೆಗಳು ಮತ್ತು ಕುರ್ಚಲು ಮರುಭೂಮಿಯಲ್ಲಿ ವಾಸಿಸ್ತಕ್ಕಂಥ ಪಕ್ಷಿ ಇದು ಏನಪ್ಪ ವಿವರಣೆ ಇದು ಮಧ್ಯ ಏಷ್ಯಾ ಮಧ್ಯ ಮೈನಾ ಮತ್ತು ರಷ್ಯಾ ಮತ್ತು ಈಜಿಪ್ಟ್ ಮತ್ತು ಭಾರತ ಪಾಕಿಸ್ತಾನ ಭಾರತದಲ್ಲಿ ಆವಾಸ ಸ್ಥಾನವು ದೇಶದ ಉತ್ತರ ಮತ್ತು ವಾಯುವಕ್ಕೆ ಸೀಮಿತ ಆಗಿದೆ ಅಂತ ನೋಡಿ ನೆಕ್ಸ್ಟು ಇದು ಯಾವ ರೀತಿ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆ ಅಂತಂದರೆ ಆವಾಸ ಸ್ಥಾನವನ್ನು ಕೃಷಿ ನೋಡಿ ಅವು ಕಡ ಗೂಡನ್ನು ಕಟ್ಟಿ ಇರ್ತಕ್ಕಂಥ ಜಾಗದಲ್ಲಿ ನಾವು ಮನುಷ್ಯರು ಹೋಗಿ ನಮ್ಮ ಒಂದು ಲಾಭಕ್ಕಾಗಿ ಅದನ್ನು ಹಾಳು ಮಾಡಿ ಕೃಷಿಯೋಗ್ಯ ಭೂಮಿಯಾಗಿ ಮಾಡ್ತಾ ಇರೋದ್ರಿಂದ ಅವರ ಅವನತಿಗೆ ಒಂದು ಕಾರಣ ಆಗ್ತದೆ ಮತ್ತು ಅದನ್ನು ಕೃಷಿಯೋಗ್ಯ ಭೂಮಿಯಾಗಿ ಪರಿವರ್ತಿಸ್ತದೆ ನೆಕ್ಸ್ಟ್ ಅಕ್ರಮ ಬೇಟೆ ಮತ್ತು ಮಾನವನ ಮಾನವನ ವಸಾಹತುಗಳ ಸಾಮೀಪ್ಯ ಅಂತಂದರೆ ಮಾನವನ ವಸಾಹತುಗಳ ಸಾಮೀಪ್ಯ ಅಂತಂದರೆ ಈಗ ಕಾ ಈಗ ಕಾಡಿನ ಹತ್ರ ನಮ್ಮೂರಲ್ಲಿ ಕಾಡಿನ ಬಾರ್ಡರ್ಲೇ ಇರುತ್ತೆ ಕಾಡಿನ ಬಾಡ್ರಲ್ಲೇ ಅವು ಗೂಡು ಕಟ್ಕೊಂಡು ನಾವು ಕಾಡಿನ ಪಕ್ಕದಲ್ಲೇ ಕಾರ್ಖಾನೆ ನಿರ್ಮಿಸೋದು ನಮಗೆ ಬೇಕಾದಂಥ ವಸ್ತುಗಳನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆದ್ದರಿಂದ ಆಗ್ತಕ್ಕಂಥ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದಿಂದ ಅವಕ್ಕೆ ತೊಂದರೆ ಆಗ್ತಕ್ಕಂಥದ್ದು ನೆಕ್ಸ್ಟು ಚಮಚ ಬಿಲ್ಡ್ ಸ್ಯಾಂಡ್ ಪೇಪರ್ ಅಂತ ನೋಡಿ ಇದು ಯಾವ ಥರ ಇದೆ ಇದು ಭಾರತವು ಈ ಜಾತಿಯ ಕೊನೆಯ ಅಸ್ತಿತ್ವದಲ್ಲಿರುವ ಕೆಲವು ಚಳಿಗಾಲದ ಮೈದಾನಗಳಿಗೆ ನೆಲೆಯಾಗಿದೆ ಅಂತ ನೋಡಿ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇದರ ಆವಾಸ ಸ್ಥಾನ ಬಂದು ವಿರಳವಾದ ಸಸ್ಯವರ್ಗವನ್ನು ಹೊಂದಿರುವ ಕರಾವಳಿ ಪ್ರದೇಶಗಳು ನೋಡಿ ವಿರಳವಾದ ಸಸ್ಯವರ್ಗಗಳನ್ನು ಹೊಂದಿರತಕ್ಕಂಥ ಕರಾವಳಿ ಪ್ರದೇಶ ನೆಕ್ಸ್ಟು ಇದು ಎಲ್ಲೆಲ್ಲಪ್ಪ ಕಂಡುಬರುತ್ತೆ ಅಂತಂದರೆ ನೀವೆಲ್ಲ ಪಶ್ಚಿಮ ಬಂಗಾಳ ಕೆಳ ಹತ್ತಿರ ಒರಿಸ್ಸಾ ಕೇರಳ ಮತ್ತು ತಮಿಳುನಾಡು ಕರಾವಳಿಯಲ್ಲಿ ಉದಾಹರಣೆ ನೋಡಿ ಕರಾವಳಿ ಭಾಗದಲ್ಲೇ ಜೀವಿಸ್ತಕ್ಕಂಥ ಪಕ್ಷಿ ಇದು ಯಾವುದಪ್ಪ ಅಂತಂದರೆ ಈ ಚಮಚ ಬಿಲ್ಡ್ ಸ್ಯಾಂಡ್ ಪೈಪರ್ ಅಂತೆ ಇದು ಬೆದರಿಕೆ ಏನೇನು ಮಾನವನಿಂದ ಬೆದರಿಕೆಗಳಿಂದ ಅನುಭವಿಸ್ತಿದೆ ಅಂತಂದರೆ ಆವಾಸ ಸ್ಥಾನದ ಅವನತ್ತಿ ತನ್ನ ಇರ್ತಕ್ಕಂಥ ಜಾಗಗಳನ್ನು ಏನಾದರೂ ತೊಂದರೆ ಆಗ್ತಿರ್ತಕ್ಕಂಥದ್ದು ಮತ್ತು ಭೂ ಸುಧಾರಣೆ ಮತ್ತು ಮಾನವನ ಅಡಚಣೆಯು ಗೂಡು ತೊರೆದು ಹೋಗುವಿಕೆಯ ಹೆಚ್ಚಿನ ಸಂಭವಕ್ಕೆ ಕಾರಣ ಈ ಮಾ ನಾವು ಮಾಡ್ತಕ್ಕಂಥ ಅಡಚಣೆಯಿಂದ ಆ ಪಕ್ಷಿ ತನ್ನ ಗೂಡನ್ನು ತೊರೆದು ಹೋಗುವಿಕೆಗೆ ಹೆಚ್ಚು ಸಂಭವವಾಗಿ ಕಾರಣ ಆಗ್ತಾ ಇದೆಯಂತೆ ನೆಕ್ಸ್ಟು ಸೈಬೀರಿಯನ್ ಕ್ರೀಮ್ ಇದು ಬಹಳ ಇಂಪಾರ್ಟೆಂಟು ಇದು ಬಹಳ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಆಲ್ ಜಿ ಕೆ ಅಂತ ಬಂತಂದರೆ ಎಲ್ಲದರಲ್ಲೂ ರಿಪೀಟ್ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಇದು ನೋಡಿದು ಸೈಬರ್ ಕ್ರೈಮ್ ಅಂತ ಇದು ದೊಡ್ಡದಾದ ಮತ್ತು ಆಕರ್ಷಕವಾಗಿ ಭವ್ಯವಾದ ವಲಸೆ ಹಕ್ಕಿ ಇದು ಭಾರತಕ್ಕೆ ಬರ್ತಕ್ಕಂಥ ಅತಿ ದೂರದಿಂದ ಬರ್ತಕ್ಕಂಥ ವಲಸೆ ಪಕ್ಷಿ ಯಾವುದಪ್ಪ ಅಂತ ಎಕ್ಸಾಮಲ್ಲಿ ಎಲ್ಲರೂ ಕೇಳಿದೆ ಅಂತಂದರೆ ನಾವು ಸೈಬರ್ ಕ್ರೇನ್ ಅಂತ ಹಾಕಬೇಕಪ್ಪ ಅಂತಂದರೆ ಭಾರತಕ್ಕೆ ಬರ್ತಕ್ಕಂಥ ಅತಿ ಹೆಚ್ಚು ದೂರದ ವಲಸೆ ಪಕ್ಷಿ ಯಾವ್ದಪ್ಪ ಅಂದ್ರೆ ಈ ಸೈಬರ್ ಕ್ರೇನ್ ಇದು ಯಾವ ರೀತಿ ಇದೆ ಅಂತಂದರೆ ಆರ್ಧ್ರ ಭೂಮಿಯಲ್ಲಿ ತಳಿ ಮತ್ತು ಚಳಿಗಾಲವನ್ನು ಹೊಂದಿರ್ತಕ್ಕಂಥ ಆರ್ಧ್ರ ಭೂಮಿ ಅಂತ ಯಾವಾಗಲೂ ವೆಟ್ ಭೂಮಿ ಆ ವೆಟ್ ಭೂಮಿಯಿಂದ ಇರ್ತಕ್ಕಂಥದ್ದು ಅವರು ನೋಡು ಎಸ್ಪೆಷಲಿ ಈ ಸೈಬೀರಿಯನ್ ಕ್ರೇನ್ ಎಲ್ಲಿಕಪ್ಪ ಕಂಡು ಬರುತ್ತೆ ಅಂತಂದರೆ ರಾಜಸ್ಥಾನದ ಕಿಯೂಲಾಡಿಯ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸುತ್ತಂತೆ ನೋಡಿ ಇಂಪಾರ್ಟೆಂಟ್ ಇದು ಕೇಳ್ಬೋದು ಏನಪ್ಪ ಅಂತಂದರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತನಾದರೂ ಕೇಳ್ಬೋದು ದೂರದ ವಲಸೆಯಿಂದ ಬರ್ತಕ್ಕಂಥ ಭಾರತಕ್ಕೆ ಬರ್ತಕ್ಕಂಥ ಸೈಬೀರಿಯನ್ ಕ್ರೈನ್ ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸುತ್ತದೆ ಅಂತ ಕೇಳ್ಬೋದು ನಾವು ಏನು ಆನ್ಸರ್ ಮಾಡಬೇಕು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸುತ್ತಂತೆ ಇದರ ಆವಾಸ ಸ್ಥಾನ ಬಂತಂದ್ರೆ ವೆಟ್ಲ್ಯಾಂಡ್ಸ್ ಅಂದರೆ ಜೋಗು ಪ್ರದೇಶಗಳು ಇದರ ವಿವರಣೆ ರಾಜಸ್ಥಾನದ ಕಿಯೋಲಾಡಿಯಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದು ಬಂದು ಜೀವಿಸುತ್ತೆ ಇದು ಯಾವ್ಯಾವ ರೀತಿ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆಯಪ್ಪ ಅಂತಂದರೆ ಕೀಟನಾಶಕ ಮಾಲಿನ್ಯ ಅಂದರೆ ಡಿ ಟಿ ನಿಮ್ಗೆ ಗೊತ್ತಿರುತ್ತೆ ಡಿ ಟಿ ಅಂತಂದರೆ ಡೈಕ್ಲೋರೋ ಡೈಫಿನಲ್ ಡೈಕ್ಲೋರೋ ಈಥೀನ್ ನೆಕ್ಸ್ಟು ಇದು ಜೋಗು ಪ್ರದೇಶ ಮತ್ತು ಒಳಚರಂಡಿ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಪ್ರಧಾನ ಆವಾಸ ಸ್ಥಾನದ ಅಭಿವೃದ್ಧಿ ನೋಡಿ ಕೃಷಿಗೆ ನಾವು ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಮಾಡ್ತಾ ಇದ್ರಿಂದ ಕಾಡು ಕಡಿಯೋದು ಆ ಜಾಗನ ನಮ್ಮ ಈ ಸ್ಥಳಾಂತರ ಬೇಸಾಯ ಮಾಡಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಅವಕ್ಕೆ ತೊಂದರೆ ಆಗ್ತಿದೆ ಮತ್ತು ಸ್ವಲ್ಪ ಮಟ್ಟಿಗೆ ಬೇಟೆ ನೆಕ್ಸ್ಟು ಅರಣ್ಯ ಗುಬೆ ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಅಳಿವಿನಂಚಲ್ಲಿರುವ ಸ್ಥಳಕ್ಕೆ ಸೇರಿಸಲಾಗಿದೆ ನೋಡಿ ಇದರ ಆವಾಸ ಸ್ಥಾನ ಬಂದು ಒಳಪತನಶೀಲ ಕಾಡು ಪತನಶೀಲ ಕಾಡು ಅಂತ ಗೊತ್ತಿರುತ್ತೆ ನಿಮಗೆ ಬೇಸಿಗೆಯಲ್ಲಿ ಎಲೆಗಳು ಉದುರಿಸ್ಕೊಳ್ತಕ್ಕಂಥ ಕಾಡುಗಳನ್ನು ಒಳಪತನಶೀಲ ಕಾಡುಗಳು ಅಂತ ಕರಿತೀವಿ ಇದರ ಆವಾಸ ಸ್ಥಾನ ಬಂದು ದಕ್ಷಿಣದ ಮಧ್ಯಪ್ರದೇಶ ಮತ್ತು ವಾಯುವ್ಯ ಮಹಾರಾಷ್ಟ್ರ ಮತ್ತು ಉತ್ತರದ ಮಧ್ಯ ಮಹಾರಾಷ್ಟ್ರ ಇದು ಯಾವ ರೀತಿ ಮಾನವರಿಂದ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆಯಪ್ಪ ಅಂತಂದರೆ ಲಾಗಿಂಗ್ ಕಾರ್ಯಾಚರಣೆಗಳು ಮರಗಳನ್ನು ಸುಡ್ತಕ್ಕಂಥದ್ದು ಮರಗಳನ್ನು ಸುಡ್ತಕ್ಕಂಥದ್ದರಿಂದ ಅದರ ಗೂಡು ಕೂಡ ಸುಟ್ಟೋಗುತ್ತೆ ಅದರಲ್ಲಿರ್ತಕ್ಕಂಥ ಅದರ ಮರಿಗಳು ಮೊಟ್ಟೆಗಳು ಸುಡ್ತಕ್ಕಂಥದ್ದು ಮತ್ತು ಕತ್ತರಿಸೋದು ಅಂದರೆ ಮರಗಳನ್ನು ಕಡಿಯೋದು ಮತ್ತು ಅರಣ್ಯ ಗೂಡು ಕಟ್ಟುವಿಕೆ ಹಾನಿ ಮಾಡುತ್ತೆ ನೋಡು ನಾವು ಗೂಡು ಕಟ್ಟೋಕ್ಕೆ ಹಾನಿ ಮಾಡ್ತದೆ ಎಂತಂದರೆ ಮರ ಕಡಿಯೋದು ಮರನ ಬೇಯ ಸಮೇತ ಕಿತ್ತೊಗೆಯೋದು ಇದರಿಂದ ಅವಕ್ಕೆ ಗೂಡು ಕಟ್ಟೋಕ್ಕೆ ಹಾನಿ ಆಗ್ತಾ ಇದೆ ನೋಡಿ ದುರ್ಬಲ ಪಕ್ಷಿಗಳು ಅಂದರೆ ಎಕ್ಸ್ಟಿಂಕ್ಟ್ ಬಡ್ಸಂತೆ ಅಂತಂದರೆ ಕೊನೆ ಇನ್ನೇನು ಬೆರಳೆಣಿಕೆ ಕಡಿಮೆ ಬೆರಳೆಣಿಕೆ ಇರತಕ್ಕಂಥ ಪಕ್ಷಿಗಳಿವು ಅದರಲ್ಲೂ ಈ ಎಂಜ್ ಅಳಿವಿನಂಚಿನಲ್ಲಿರ್ತಕ್ಕಂಥವು ತೀರಾ ದುರ್ಬಲ ಪರೀಕ್ಷೆ ಆಗಿರ್ತಕ್ಕಂಥ ಪಕ್ಷಿಗಳು ನೋಡಿದು ಹಾರ್ನ್ ಬೆಲ್ ಅಂತ ಇದು ಬಹಳ ಇಂಪಾರ್ಟೆಂಟ್ ಇದು ಯಾಕಪ್ಪ ಅಂತಂದರೆ ಹಾರ್ನ್ ಅಂತಂದರೆ ಇದು ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯ ಪಕ್ಷಿ ಆಗಿದೆ ಇದು ನಾಗಾಲ್ಯಾಂಡ್ನ ರಾಜ್ಯ ಪಕ್ಷಿ ಮತ್ತೆ ಅಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತಲೂ ಈ ಪಕ್ಷಿಯ ಉಳಿಸಿ ಉಳಿಸುವಿಕೆಗಾಗಿ ಅವರು ರಾಜ್ಯ ಹಬ್ಬವಾಗಿ ಹಾರ್ನ್ ಬಿಲ್ ಅಂತಲೇ ಮಾಡ್ಕೊಂಡರು ಇದು ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಸ್ ಅಲ್ಲಿ ಎಲ್ಲ ಪೇಪರ್ಸ್ ರಿಪೀಟೆಡ್ ಆಗಿರೋ ಕ್ವಶನ್ ಇದು ನಾಗಾಲ್ಯಾಂಡ್ ನ ರಾಜ್ಯ ಪಕ್ಷಿಯಿದೆ ಇದರ ಆವಾಸ ಸ್ಥಾನ ಬಂದು ಮಳೆಯ ಕಾಡುಗಳು ಪ್ರದೇಶಗಳು ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಭಾರತದ ಈಶಾನ್ಯ ಪ್ರದೇಶ ಮತ್ತು ಆಗ್ನೇಯ ಏಷ್ಯಾ ಇದು ಕಂಡುಬರ್ತಕ್ಕಂಥದ್ದು ಭಾರತದ ಮರಳು ಭೂಮಿಗಳು ಜಮ್ಮು ಕಾಶ್ಮೀರದ ಎತ್ತರದ ಹಿಮಾಲಯ ಮತ್ತು ಪಶ್ಚಿಮ ಗುಜರಾತ್ನ ಉಪ್ಪು ಜೋಗು ಪ್ರದೇಶಗಳು ಮತ್ತು ಪಶ್ಚಿಮ ಘಟ್ಟಗಳು ಇದು ಯಾವ ರೀತಿ ಬೆದರಿಕೆಗಳನ್ನು ಇರ್ತದೆ ಆವಾಸ ಸ್ಥಾನದ ನಷ್ಟ ಮತ್ತು ಬೇಟೆ ನೆಕ್ಸ್ಟು ಕಪ್ಪು ನೆಕ್ಡ್ ಕ್ರೇನ್ ನೋಡು ಇದು ಯಾವ ಥರ ಇದೆ ಅಂತಂದರೆ ಹ್ಮ್ ಇದು ಈ ಪ್ರಭೇದಗಳು ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ಸಂತಾನೋತ್ಪತ್ತಿಯನ್ನು ಸಂತಾನ ಮಾಡ್ತವೆ ನೋಡಿ ಈ ಸ್ಪೀಶೀಸು ಟಿಬೇಟಿಯನ್ ಪ್ರಸ್ಥಭೂಮಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವಂತೆ ಮತ್ತು ಚಳಿಗಾಲಕ್ಕಾಗಿ ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ತವಾಂಗ್ಗೆ ವಲಸೆ ನೋಡಿ ಈ ಪ್ರಾಣಿಗಳು ಟಿಬೆಟ್ನಲ್ಲಿ ಇರ್ತಕ್ಕಂಥದ್ದು ಜೀವನ ಮಾಡ್ತಕ್ಕಂಥದ್ದು ಆದರೆ ಚಳಿಗಾಲ ತಡೆಯೋಕ್ಕಾಗಲಿ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ತವಾಂಗ್ ವ್ಯಾಲಿಗೆ ವಲಸೆ ಹೋಗುತ್ತದೆ ಚೀನಾದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಪಕ್ಷಿಯನ್ನು ಭೂತಾನ್ ಮತ್ತು ಭಾರತದಲ್ಲಿ ಕಾನೂನು ಬದ್ಧವಾಗಿ ರಕ್ಷಿಸಲಾಗಿದೆ ನೋಡಿ ಚೀನಾದಲ್ಲಿ ಚೀನಾದ ಸ್ಥಳೀಯರಿಗೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಪಕ್ಷಿ ಅಂತಿಲ್ಲ ಇದನ್ನು ನಮ್ಮ ನೆರೆಯ ರಾಷ್ಟ್ರ ಆದಕ್ಕಂಥ ಭೂತಾನ್ ಮತ್ತು ಭಾರತದಲ್ಲಿ ಕಾನೂನು ಬದ್ಧವಾಗಿ ರಕ್ಷಿಸಲಾಗಿದೆ ಅಂತೆ ಮತ್ತು ಕೆಲವು ಬೌದ್ಧ ಸಂಪ್ರದಾಯಗಳಿಗೆ ಪವಿತ್ರವೆಂದು ಪರಿಗಣಿಸಲಾಗಿದೆ ಈಗ ಯಾವ ಥರ ಅಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ನಮಗೆ ಒಂದು ಪವಿತ್ರ ಪಣ್ಣ ಐಡಲ್ ಅಂತ ಇರುತ್ತೆ ಯಾವುದಪ್ಪ ಅಂತಂದ್ರೆ ಹುಲಿ ಗೋವು ಹಸು ನಾವು ಇವನ್ನ ಪಕ್ ಈಗ ಸರಸ್ವತಿ ಪೂರ್ತಿರ್ತಕ್ಕಂಥ ಹಂಸ ಇವನ್ನೆಲ್ಲ ನಾವು ಪವಿತ್ರ ಪ್ರಾಣಿಗಳಂತ ನಾವು ಅನುಭವಿಸ್ತೀವಿ ನೋಡಿ ಕೇಳಬಹುದು ಇದನ್ನು ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ಪಕ್ಷಿ ಬೌದ್ಧ ಸಂಪ್ರದಾಯಗಳಿಗೆ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಅಂತ ಕೇಳಬಹುದು ಏನಪ್ಪ ಅವಾಗ ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ ಅಂತಂದರೆ ಕಪ್ಪು ನೆಕ್ಡ್ ಕ್ರೇನ್ ಅಂತೆ ನೋಡಿ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇದು ಭಾಳ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು ಮತ್ತು ಭಾಳ ಸುದ್ದಿಯಲ್ಲಿ ಇರತಕ್ಕಂಥ ಬರ್ಡ್ ಇದು ಇದು ಯಾವುದಪ್ಪ ಅಂತಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಇದು ಎಲ್ಲಪ್ಪ ಕಂಡು ಬರುತ್ತಪ್ಪ ಅಂತಂದರೆ ನೋಡಿ ಎಸ್ಪೆಷಲಿ ಇದು ಭಾಳ ಇಂಪಾರ್ಟೆಂಟ್ ಇದು ಇದ್ರ ಬಗ್ಗೆ ತಿಳ್ಕೋಬೇಕು ನೀವು ಇದು ಹಾರುವ ಹಕ್ಕಿಗಳಲ್ಲಿ ಅತ್ಯಂತ ಭಾರವಾದ ಪಕ್ಷಿಗಳಲ್ಲಿ ಒಂದಾಗಿದೆ ನೋಡಿ ಹಾರ್ತಕ್ಕಂಥ ಪಕ್ಷಿಗಳಲ್ಲಿ ಅತಿ ಹೆಚ್ಚು ಭಾರವಾದ ಪಕ್ಷಿಗಳಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕೂಡ ಒಂದಾಗಿದೆ ಅಂತ ನೋಡಿ ಇದು ರಾಜಸ್ಥಾನದ ರಾಜ್ಯ ಪಕ್ಷಿ ಅಂತ ಇದು ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಈ ಪ್ರಭೇದು ಪ್ರಸ್ತುತ ಭಾರತದಲ್ಲಿ ನೂರರಿಂದ ನೂರ ಐವತ್ತು ಮಾತ್ರ ಉಳಿದಿದೆ ಅಂತ ನೋಡಿ ಇದು ಅಂದರೆ ಎಷ್ಟು ಎಕ್ಸ್ಟಿಂಟ್ ಆಗ್ತಕ್ಕಂಥ ಜಾತಿಗೆ ಸೇರಿದೆ ಅಂತಂದರೆ ಈ ಗ್ರೇಟ್ ಇಂಡಿಯನ್ ಬಸ್ ನೋಡಿ ಮತ್ತೆ ಮುಖ್ಯವಾಗಿ ಸುಮಾರು ನೂರು ಮಾತ್ರ ರಾಜಸ್ಥಾನದ ತಾರ ಮರುಭೂಮಿಯಲ್ಲಿ ಉಳಿದಿದೆ ನೋಡಿ ಇದು ತನ್ನದೇ ಆದಂಥ ಒಂದು ಸೇಫೆಸ್ಟ್ ಪರಿ ಪರಿಸರದಲ್ಲಿ ಹೊಂದ್ಕಂಡಿದೆ ಯಾವುದಪ್ಪ ಅಂತಂದರೆ ರಾಜಸ್ಥಾನದ ನೂರೇ ನೂರೇಗರಂತೆ ಅಂದರೆ ಇನ್ನು ಐವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಇದಾವಂತೆ ನೆಕ್ಸ್ಟು ಇದರ ಆವಾಸ ಸ್ಥಾನ ಇದು ಒಣ ಹುಲ್ಲುಗಾವಲು ಮತ್ತು ಕುರುಚಲು ಕಡಗಳಲ್ಲಿ ವಾಸಿಸುತ್ತದೆ ಇದು ಏನಪ್ಪ ಪರ್ಯಾಯ ದ್ವೀಪದ ಭಾರತದಲ್ಲಿ ದೊಡ್ಡ ಭಾರತೀಯ ಬಸ್ಟರ್ಡ್ಗಳಿಗೆ ಬಳ್ಳಾರಿ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸ್ಥಳ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಎಕ್ಸಾಮಲ್ಲಿ ಈ ಕೆಳಗಿನ ಕರ್ನಾಟಕದ ಪ್ರದೇಶದಲ್ಲಿ ಭಾರತೀಯ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ ಗಳಿಗೆ ಅತಿ ದೊಡ್ಡ ಸಂತಾನೋತ್ಪತ್ತಿ ಕೇಂದ್ರ ಯಾವಾಗಿದೆ ಅಂತ ಕೇಳಿ ಯಾವ ಕೇಳಬೋದು ಸ್ಥಳಗಳು ನಾವು ನೆನ್ಪಿಕ್ಬೇಕು ಯಾವಾಗುತ್ತಂದರೆ ಬಳ್ಳಾರಿಯ ಬರ್ತಕ್ಕಂಥ ಶಿರುಗುಪ್ಪಿಯನ್ನೋ ಒಂದು ಪ್ಲೇಸಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗಳ ಸಂತಾನೋತ್ಪತ್ತಿ ಸ್ಥಳವಾಗಿದೆ ಅಂತ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇದು ಏನಪ್ಪ ಬೆದರಿಕೆಗಳನ್ನು ಅನುಭವಿಸ್ತಾ ಇದೆ ಅಂತಂದರೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಗಳು ತೀವ್ರವಾದ ಕೃಷಿ ಪದ್ಧತಿಗಳು ನಾವು ಮಾಡ್ತಕ್ಕಂಥ ಕೃಷಿ ಪದ್ಧತಿಗಳು ಮತ್ತು ವಿದ್ಯುತ್ ಮಾರ್ಗವನ್ನು ಹಾಕೋದು ನೋಡಿ ಈಗ ದೊಡ್ಡ ದೊಡ್ಡ ಈ ಹೊಲದಲ್ಲಿ ಕೆಪ್ ಟಿ ಸಿ ಎಲ್ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕೋಆರ್ ಲಿಮಿಟೆಡ್ ಅವರು ದೊಡ್ಡ ಆಗ್ತಾ ಇರ್ತಾರೆ ಅಲ್ಲಿ ಲೆವೆನ್ ತೌಸಂಡ್ ಅರಿತಾ ಇರುತ್ತೆ ಅಲ್ಲಿ ಯಾವುದೇ ಒಂದು ಪಕ್ಷಿಗಳು ಅರ್ಧ ಆಡಿ ಪಕ್ಕದಲ್ಲಿ ಹಾರ್ಕೊಂಡು ಆ ಪಕ್ಷಿಗಳನ್ನು ಅಟ್ರ್ಯಾಕ್ಷನ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಕ್ಕಂಥ ಚಾನ್ಸಸ್ ಭಾಳ ಈಗ ನೀವು ಎಕ್ಸಾಂಪಲ್ ನೋಡ್ತಿರ್ಬೋದು ನಮ್ಮ ಊರುಗಳಲ್ಲಿ ಅವಾಗ ಕಾಗೆಗಳು ತುಂಬ ಕಾಣ್ತಾ ಇದ್ವಿ ಇವಾಗ ಕಾಗೆಗಳು ಬಹಳ ಕಾಣ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅವಕ್ಕೆ ಈ ಲೆವೆನ್ ತೌಸಂಡ್ ವರ್ಲ್ಡ್ಸು ಕೆ ಪಿ ಟಿ ಸಿಲ್ ಹಾಕ ವಲ್ದಲ್ಲಿ ಹಾಕ್ತಕ್ಕಂಥ ದೊಡ್ಡ ಲೈನ್ಗಳಿಂದ ಅಲ್ಲಿ ಜೀವನ ಮಾಡ್ತಕ್ಕಂಥ ಅಲ್ಲೂ ಕೂತ್ಕೊಳ್ತಿದ್ವು ಲೈನ್ ಅವು ಅಲ್ಲಿ ಕುತ್ಕೊಳಕ್ಕೆ ಹೋಗಿ ಬಹಳ ಸಂಖ್ಯೆನೂ ಕಡಿಮೆ ಆಗ್ತದೆ ಮತ್ತು ಗುಬ್ಬಿಗಳು ಅಂದರೆ ಗುಬ್ಬಿಗಳು ಯಾವ ಥರ ಅಂತಂದರೆ ಟವರ್ ಸಿಗ್ನಲ್ ಮೂಲಕ ಅದರ ಪ್ರಾಬ್ಲಮ್ ಇಂದ ಗುಬ್ಬಿಗಳು ಸಾಯ್ತಾ ಇದ್ದಾರೆ ನೆಕ್ಸ್ಟು ಕೈಗಾರಿಕರಣದ ಕಾರಣ ಕ ಕಾರಣದಿಂದಾಗಿ ತಮ್ಮ ಉಳಿವಿಕೆಯನ್ನು ಬೆದರಿಸ ಬೆದರಿಕೆಯನ್ನು ಎದುರಿಸ ಕೈಗಾರಿಕೆಗಳೆಂತಂದರೆ ಯಾವ್ದು ಆ ಕೈಗಾರಿಕೆಗಳಲ್ಲಿ ಹೊರಬಿಡ್ತಕ್ಕಂಥ ವೇಸ್ಟೇಜ್ ನೀರು ಮತ್ತು ಕೊಳಚೆ ನೀರು ಮತ್ತು ಆ ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯದಿಂದ ಈ ಪಕ್ಷಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆಯಂತೆ ಹ್ಮ್ ನೆಕ್ಸ್ಟ್ ಈಗ ಎಕ್ಸ್ಟಿಂಕ್ಟ್ಸ್ ಬರ್ಡ್ಸ್ ಅಂತ ನೋಡೋಣ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಪಕ್ಷಿಗಳನ್ನೋಣ ಅಂತಂದರೆ ಅಲೆ ಇನ್ನೇನು ಅಳಿದೇ ಹೋಗಿದ್ದಾವೆ ಆ ಥರ ಪಕ್ಷಿಗಳನ್ನು ನೋಡ್ತಾ ಹೋಗೋಣ ನೆಕ್ಸ್ಟು ಇದು ಡೋಡೋ ಇದು ವೆರಿ ವೆರಿ ಇಂಪಾರ್ಟೆಂಟು ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ ಏಯ್ಟಲ್ಲಿ ನಡೆದ ಸಿ ಆರ್ ಡಿ ಆರ್ ಎಕ್ಸಾಮ್ ಪೊಲೀಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಇದು ಆಲ್ಮೋಸ್ಟ್ ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ ಯಾವ ರೀತಿ ಕೇಳಿದ್ರೆ ಅಂತಂದರೆ ನೋಡಿ ಇದು ಯಾವ ಥರ ಇದೆ ಅಂತ ಇದು ಏನಪ್ಪಾ ಅಂತಂದರೆ ಇದು ಬಹುಶಃ ಅತ್ಯಂತ ಪ್ರಸಿದ್ಧವಾದ ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿ ಅಂತೆ ನೋಡಿ ಈ ಡೋಡೋ ಬಹಳ ಪ್ರಸಿದ್ಧಿ ಮತ್ತು ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿ ಮತ್ತು ಹತ್ತಿರದ ಪೌರಾಣಿಕ ಪ್ರಾಣಿಯು ಹಿಂದೂ ಮಹಾಸಾಗರದ ಮಡಗಾಸ್ಕರ್ನ ಪೂರ್ವ ಸವಣ ದ್ವೀಪವಾದ ಮಾರಿಷಸ್ನಲ್ಲಿ ಮಾತ್ರ ಕಂಡುಬರುತ್ತೆ ನೋಡಿ ನಮ್ಮ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ಭಾರತ ಮತ್ತು ಆಫ್ರಿಕಾದ ನಡುವೆ ಇರತಕ್ಕಂಥ ಮಡಗಾಸ್ ದ್ವೀಪದಲ್ಲಿರತಕ್ಕಂಥ ಮಾರಿಷಸ್ ದ್ವೀಪದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಪಕ್ಷಿ ಅಂತ ಇದೆ ನೋಡಿ ಇದು ಹಾರಲಾಗ ಅವರು ಕೇಳಿದ್ರು ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಯಾವ ಸಸ್ತನಿಗಳು ಇದು ಹಂಗಲ್ ಆತರಲ್ಲ ಕೇಳಿದ್ರು ಲಿಂಡ ಎಕಾರಿನ ಡೋಡೊ ಈ ಮೂರು ಪ್ರಶ್ನೆಗಳನ್ನ ಕೇಳಿ ಈ ಪಕ್ಷಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿ ಹಾರಲಾಗದಂತ ಪಕ್ಷಿಗಳು ಅಂತ ಕೇಳಿದ್ದ ಬಹಳ ಜನ ಇದನ್ನ ಗೊತ್ತಿರ್ಲಿಲ್ಲ ಮತ್ತೆ ಬಹಳ ಜನ ತಪ್ಪಾಕ್ ಬಂದಿದ್ದ ಇದು ಏನಪ್ಪಾ ಅಂತಂದ್ರೆ ಇದು ಹಾರಲಾರದ ಪಕ್ಷಿ ಆಗಿದೆ ಅಂತ ನೋಡಿದ್ದು ಇದು ಡೋಡೋ ಇದು ಇದ್ರ ಏನಪ್ಪಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಡೋಡೋ ವೇಗವಾದ ಮತ್ತು ಚುರುಕು ಬುದ್ಧಿಯ ಮತ್ತು ಅತ್ಯುನ್ನತವಾದ ವಾಸನೆಯನ್ನು ಹೊಂದಿದ್ದು ನೋಡಿ ಏನಪ್ಪಾ ಅಂತಂದ್ರೆ ಈ ಡೋಡೋ ನೋಡಕೆ ಆ ತರ ಇದೆ ದುಂಡಿ ಆದ್ರೆ ವೇಗವಾಗಿ ಹಾರತಕ್ಕಂಥ ಪಕ್ಷಿ ಮತ್ತು ಕ್ಲಾವರ್ ಬುದ್ಧಿ ಚುರುಕು ಬುದ್ಧಿ ಮತ್ತು ಅತ್ಯುತ್ತಮವಾದ ವಾಸನೆಯನ್ನು ಹೊಂದಿದ್ದು ಅದು ಮಾಗಿದ ಹಣ್ಣನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತೆ ನೋಡಿ ಈ ಪಕ್ಷಿ ಯಾವ ಯಾವತ್ತೆ ಯಾವ ಹಣ್ಣು ಮಾಗಿದೆ ಅಂತ ತುಂಬಾ ಬಹಳ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥ ಪಕ್ಷಿ ಯಾವುದಪ್ಪ ಅಂದ್ರೆ ಈ ಡೊಡ ಬಹಳ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಗ್ರೇಟ್ ಹಕ್ ಕೇಳಿ ಯಾವ ತರ ಇದೆ ಇದು ದಕ್ಷಿಣ ಗೋಳಾರ್ಧದ ಹಾರಾಟವಿಲ್ಲದ ಪಕ್ಷಿಯಾಗಿದೆ ನೋಡಿ ಬಾ ಇಡೀ ಇಂಡ ಜಗತ್ತಿನಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಹಾರಾಟವಿಲ್ಲದ ಪಕ್ಷಿ ಆಗಿದೆ ಇದು ಹಾರಾಟವಿಲ್ಲದಿರುವೆಗೆ ಈ ಪಕ್ಷಿಯನ್ನು ಬೇಟೆಗಾರರಿಗೆ ಸುಲಭವಾಗಿ ಗುರಿ ಮಾಡಿ ನೋಡಿ ಈ ಪಕ್ಷಿಗೆ ಹಾರಾಟ ಆಡೋಕೆ ಬರೋಲ್ಲ ಇದೇ ಇದೇ ಇದಕ್ಕೆ ಮೈನಸ್ ಆಗಿದೆ ಅಂತೆ ಹಾಗಾಗಿ ಇದು ಹಳಿಯ ಇದೆ ನೆಕ್ಸ್ಟು ಲ್ಯಾಬಡ ಬಾತುಕೋಳಿ ಇದು ಯಾವ ರೀತಿ ಇದೆ ಅಂತ ನೋಡಿ ಇವು ಈಡರ್ಗಳು ಸಂಬಂಧಿಗಳಾಗದ ಲ್ಯಾಬ್ರಡಾರ್ ಬಾತುಕೋಳಿಗಳು ಕೊನೆಯದಾಗಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಕಾಣಿಸ್ಕೊ ನೋಡಿ ಈ ಈಡರ್ಗಳು ಲ್ಯಾಬ್ರಡಾರ್ಗಳು ಬಾತುಕೋಳಿಗಳು ಕೊನೆಯದಾಗಿ ಏಯ್ಟೀನ್ ಫಿಫ್ಟೀನ್ ಸೆವೆನ್ನಲ್ಲೇ ಕಂಡು ಬಂದಿದ್ದಂತೆ ಅವತ್ತೇ ಕಾಣಿಸ್ಕೊಂಡು ಇದು ಎಲ್ಲಪ್ಪ ಜಾಸ್ತಿ ಕಂಡುಬರುತ್ತಂದ್ರೆ ಕೆನಡಾದ ಪೂರ್ವ ಕರಾವಳಿ ಯುದ್ಧಕ್ಕೂ ದೂರದ ಪ್ರದೇಶಗಳಲ್ಲಿ ಮತ್ತು ಸಂತ ಸಂತಾನಾಭಿವಿ ಆಗಿದ್ದರು ನೋಡಿ ಇವು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಕೆನಡಾದಲ್ಲಿ ಕಂಡುಬರ್ತಕ್ಕಂಥದ್ದು ಮತ್ತು ಇವು ಗೂಡುಗಳು ಎಲ್ಲೆಲ್ಲಿ ನೋಡಿದ್ರ ಅಂತಂತಂದ್ರೆ ಇವು ಎಲ್ಲೂ ಗೂಡುಗಳನ್ನು ದಾಖಲಿಸಲೇ ಆಗಿಲ್ಲ ನೋಡಿ ಇವನ್ನ ಎಲ್ಲೆಲ್ಲಿ ಗೂಡು ಕಟ್ಟವೆ ಅಂತ ಯಾರಿಗೂ ಊಹಿಸಕ್ಕೂ ಆಗಿಲ್ಲ ದಾಖಲಿಸೋಕ್ಕೂ ಆಗಿಲ್ಲ ಮತ್ತು ಈ ಜಾತಿಯ ಬಗ್ಗೆ ಹೆಚ್ಚು ನಿಗೂಢವಾಗಿ ಉಳಿದ ನೋಡಿ ಈ ಪಕ್ಷಿ ಬಹಳ ನಿಗೂಢವಾಗಿ ಉಳಿದಿದೆ ಅಂತೆ ಇವು ಎಲ್ಲಪ್ಪ ಅಂತಂದ್ರೆ ಕೊನೆಯದಾಗಿ ಎಲ್ಲಿ ಕಣ್ ಕಾಣಿಸಿದ್ವು ಅಂತಂದ್ರೆ ನಿಮಗೆಲ್ಲ ಗೊತ್ತಾಯಿದೆ ಏಯ್ಟೀನ್ ಸೆವೆಂಟಿ ಫೈ ಅಲ್ಲಿ ಕಂಡು ಬಂದಿದ್ವು ಇದು ಯಾವ ರೀತಿ ಅಳಿಯಲ್ಲಿ ಹೋಯ್ತಪ್ಪ ಅಂತಂದರೆ ಇದನ್ನು ಬೇಟೆ ಆಡ್ತಕ್ಕಂಥದ್ದು ಮತ್ತು ಮೊಟ್ಟೆ ಕೊಯ್ಲು ಅವುಗಳಿಗೆ ಅಳಿವಿಗೆ ಮುಖ್ಯವಾಗಿ ಕಾರಣ ಅಂತಂದರೆ ಏನಪ್ಪ ಅಂತಂದರೆ ಮೊಟ್ಟೆ ಕೊಯ್ಲು ಅಂತಂದರೆ ಈ ಪಕ್ಷಿ ಮೊಟ್ಟೆ ಇಟ್ಟು ಹೋಗ್ತಕ್ಕಂಥದ್ದು ಅದನ್ನು ನಾವು ಮಾನವರು ಪಕ್ಷಿನೋ ಪ್ರಾಣೋ ಹಾವು ತಗೊಂಡು ತಿಂತಕ್ಕಂಥದ್ದು ಈ ಕಾರಣದಿಂದ ಈ ಪಕ್ಷಿ ಬಹಳ ತೊಂದರೆ ಆಗಿ ಅಳಿವಿನಂಚಿನಲ್ಲಿ ಮುಗಿದಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್